ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಎಚ್ಎಸ್ ರಾಮಣ್ಣ, ಹಿರಿಯ ಪತ್ರಕರ್ತರು. ದಿನಾಂಕ 5/3/2019 ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನರಾದರು. ಅವರ ಆತ್ಮಕ್ಕೆ ಶಾಂತಿ ಕೋರಲೆಂದು ಶಿರಾ ತಾಲೂಕಿನ ಪತ್ರಕರ್ತ ಬಳಗದಿಂದ ಕನ್ನಡ ಭವನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಶಿರಾ ತಾಲೂಕು ಪತ್ರಕರ್ತರಿಂದ ಮತ್ತು ಛಾಯಾಗ್ರಾಹಕರಿಂದ ಎಚ್ಎಸ್ ರಾಮಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದ್ದರು. ಮುತ್ಸದಿ ಸಂಪಾದಕರಾದಂತಹ ಎಚ್ ಎಸ್ ರಾಮಣ್ಣನವರು ನಿಧನ ಹೊಂದಿದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಮ್ಮ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ನಾವು ಅವರಿಗೆ ಶಾಂತಿಯನ್ನು ಬಯಸ್ತೀವಿ. ಒಬ್ಬ ವೃತ್ತಿಪರ ಪತ್ರಕರ್ತರಾಗಿದ್ದರು. ಅವರು ತುಮಕೂರು ವಾರ್ತೆಯನ್ನು ಈ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿ ಭಾಳ ವೃತ್ತಿಪರವಾಗಿ ನಡೆಸಿದರು. ಆದರೆ ಅವರು ಉದ್ಯಮಿ ಆಗಿರಲಿಲ್ಲ, ಪತ್ರಕರ್ತರಷ್ಟೇ ಆಗಿದ್ದರು. ನಿಜಕ್ಕೂ ಆ ತುಮಕೂರು ವಾರ್ತೆ ಒಂದು ಭಾಳ ದೊಡ್ಡ ಪತ್ರಿಕೆಯಾಗಿ ಬೆಳೆಯುವ ಎಲ್ಲ ಲಕ್ಷಣಗಳಿದ್ದರೂ ಅವರಲ್ಲಿ ಉದ್ಯಮಶೀಲತೆ ಇಲ್ಲದೇ ಇರೋದ್ರಿಂದ, ಪತ್ರಕರ್ತ ಒಬ್ಬನೇ ಆಗಿದ್ದರಿಂದ ಅದು ಸಾಧ್ಯ ಆಗಲಿಲ್ಲ. ಅದೇ ಉದ್ಯಮಶೀಲತೆ ಇರೋರು ಪತ್ರಕರ್ತರು ಅಲ್ಲದೇನು ಕೂಡ ಸಕ್ಸಸ್ ಆಗಿರೋ ಭಾಳಷ್ಟು ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ. ಈ ನಿಟ್ಟಿನಲ್ಲಿ ರಾಮಣ್ಣವರ ನಿಧನ ನಮ್ಮ ತುಮಕೂರು ಜಿಲ್ಲೆಯ ಪತ್ರಿಕಾ ವಲಯಕ್ಕೆ ನಿಜಕ್ಕೂ ತುಂಬಲಾರದ ನಷ್ಟ. ಅವ್ರಿಗೆ ನನಗೆ ವೈಯಕ್ತಿಕವಾಗಿ ಪರಿಚಯ ಇತ್ತು. ತುಂಬ ದೊಡ್ಡ ಮನುಷ್ಯ ಅವ್ರಿಗೆ. ಅವ್ರಿಗೆ ಇಡೀ ನಮ್ಮ ಪತ್ರಕರ್ತರು ದುಃಖ ತಪ್ತರಾಗಿ. ಹಿರಿಯ ಪತ್ರಕರ್ತರಾದಂತಹ, ತುಮಕೂರು ವಾರ್ತೆಯ ಸಂಪಾದಕರು ಆಗಿದ್ದಂತಹ ಈ ಹಿಂದೆ ಜೊತೆಯಲ್ಲಿ ನಗೆಮುಗಳು ಪತ್ರಿಕೆಯ ಸಂಪಾದಕರಾಗಿದ್ದಂತಹ ಎಚ್ ಎಸ್ ರಾಮಣ್ಣನವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಇವತ್ತು. ಅಂದರೆ ನಿಜಕ್ಕೂ ಹೇಳಬೇಕು ಅಂತೇಳಿದ್ರೆ ಒಬ್ಬ ಹಿರಿಯ ಮುತ್ಸದ್ದಿ, ನಮ್ಮಂತಹ ಅನೇಕ ಪತ್ರಕರ್ತರಿಗೆ ಮಾರ್ಗದರ್ಶಕರು ಕೂಡ ಆಗಿದ್ದರು. ಅಂದರೆ ಇವರು ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಿಕೆ ಸಂಘದ ಪದಾಧಿಕಾರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಉಪಾಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ, ಡೈರೆಕ್ಟರಾಗಿ ಅವರ ಸಲಹೆ ಸೂಚನೆಗಳು ನಿಜಕ್ಕೂ ಕೂಡ ನಮ್ಮನ್ನು ಸಾಕಷ್ಟು ತಿದ್ದಿ ತೀಡಿವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿನ ದೇವರು ಕರುಣಿಸಲಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜಿಲ್ಲೆಯ ಕೆಲವೇ ಸ್ಥಳೀಯ ಪತ್ರಿಕೆಗಳಲ್ಲಿ ಎರಡನೆಯದಾಗಿ ಆರಂಭಗೊಂಡ ತುಮಕೂರು ವಾರ್ತೆನ ಪ್ರಾರಂಭಿಸಿದ್ದು ಎಚ್ ಎಸ್ ರಾಮಣ್ಣವರು. ಅವತ್ತು ಅವರಿಗೆ ಮಾರ್ಕೆಟಿಂಗ್ ಬಗ್ಗೆ ಅಷ್ಟೊಂದು ಗಮನ ಕೊಡದಿಲ್ಲದಿರೋ ಕಾರಣನೋ ಅಥವಾ ಮತ್ಯಾವುದೇ ವಿಫಲತೆಯಿಂದ ತುಮಕೂರು ವಾರ್ತೆ ಅದೇ ಸ್ಟೇಜಲ್ಲಿ ಉಳಿಬೇಕಾಗಿ ಬಂತು. ಬಿಟ್ಟರೆ ಪತ್ರಕರ್ತರಾಗಿ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ. ನಮ್ಮಂಥ ಕಿರಿಯ ಪತ್ರಕರ್ತರಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ತುಮಕೂರು ವಾರ್ತೆ ಅವರು ಮಾರಾಟ ಮಾಡಿದ ಮೇಲೆ ಕೂಡ ನಗೆಮುಗಳು ಮುಖಾಂತರ ಅವರು
ಹಾಸ್ಯ ಪತ್ರಿಕೆಯನ್ನು ಮಾಸಿಕ ಪತ್ರಿಕೆಯನ್ನು ಹೊರತಂದು ಸಂಪಾದಕರಾಗಿ ಪತ್ರಿಕಾ ರಂಗದಲ್ಲಿ ಉಳ್ಕೊಂಡು ಅವರು ವಿಶಿಷ್ಟವಾದ ದಾರಿನೇ ಹಿಡಿದ್ರು. ಅಂದರೆ ಹಾಸ್ಯ ಪತ್ರಿಕೆ ಇಟ್ಕೊಂಡು ಒಂದು ವಿಶಿಷ್ಟವಾದ ದಾರಿಯನ್ನು ತುಳಿದ್ರು. ಈ ರೀತಿ ಪ್ರಯೋಗಶೀಲವಾಗಿ ಒಂದು ಎರಡೆರಡು ರೀತಿಯಲ್ಲಿ ಒಬ್ಬ ಪತ್ರಕರ್ತ ಒಂದು ದಿಕ್ಕಲ್ಲದೆ ಹಲವಾರು ದಿಕ್ಕುಗಳಲ್ಲಿ ಯೋಚನೆ ಮಾಡ್ಬೋದು, ಹಲವಾರು ದಿಕ್ಕುಗಳಲ್ಲಿ ತೆರ್ಕೋಬೋದು ತನ್ನನ್ನು ತಾನು ಅನ್ನೋದನ್ನು ನಮಗೆ ಅವರು ಸಾಧಿಸಿ ತೋರಿಸಿದರು. ಅವರ ಸಾವು ತುಂಬ ಭರಿಸಲಾರದ ನಷ್ಟ ನಮ್ಮ ಪತ್ರಿಕಾ ರಂಗಕ್ಕೆ. ಅವರಿಗೆ ಭಗವಂತ ಚಿರಶಾಂತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಿರಿಯರು ಹಾಗೂ ಮಾರ್ಗದರ್ಶಕರಾದಂಥ ಎಚ್ ಎಸ್ ರಾಮಣ್ಣವರು ನಿಧನ ಅದೊಂದು ಅನಿರೀಕ್ಷಿತವಾಗಿತ್ತು. ನಮಗೆ ವಾಟ್ಸಪ್ಪಲ್ಲೇ ನೋಡಿದಾಗ ಒಂದು ನಿಜವಾಗ್ಲೂ ಆಘಾತ ಆಯಿತು. ಏನು ನಮ್ಮ ಜೊತೆಗೆ ಇಷ್ಟು ತುಂಬ ಚೆನ್ನಾಗಿದ್ರು, ಮೊನ್ನೆ ಚುನಾವಣೆಗೆಲ್ಲ ಓಡಾಡಿದ್ರು ಅಂತ ರಾಮಣ್ಣವ್ರು ನಿಧನ ಹೊಂದಿದ್ರ ಒಂದು ಆಶ್ಚರ್ಯ ಆಯಿತು. ಮತ್ತು ವಿಷಯ ತಿಳ್ಕೊಂಡ್ಮೇಲೆ ಮನಸ್ಸಿಗೆ ತುಂಬ ಆಘಾತ ಆಯಿತು. ಅವರು ಎಲ್ಲರೂ ಚಿಕ್ಕವರಿಂದ ದೊಡ್ಡವರವರೆಗೂ ಹೊಂದ್ಕೊಂಡು ಹೋಗ್ತಾಯಿದ್ರು. ನನ್ನೊಂದು ಅನುಭವದ ಪ್ರಕಾರ ಹೇಳಬೇಕು ಅಂದರೆ, ನಾನು ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ನಾನು ಡೆಪಾಸಿಟ್ ಮಾಡಿದ್ನಲ್ಲ, ಡೆಪಾಸಿಟ್ ಕೇಳೋಕ್ಕೆ ಅಂತ ರಾಮಣ್ಣವ್ರ ಹತ್ರ ಹೋದೆ. ಡೆಪಾಸಿಟ್ ಕೊಡಬೇಕಾಯಿತು ರಾಮಣ್ಣವ್ರೆ ಅಂದೆ. ಚೀಟಿ ಕೊಡೋಕ್ಕೋದೆ. ಏ ಚೀಟಿ ಏನು ಪರವಾಗಿಲ್ಲ ಬಿಡಪ್ಪ, ನಾನು ಕೊಡ್ತೀನಿ, ನನಗೆ ಗೊತ್ತು ಅಂತ ಹೇಳಿದ್ರು. ಇಂಥ ಒಳ್ಳೆ ಸಹೃದಯಗಳು, ಇವರು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಧೈರ್ಯ ಹಾಕೋರಿ, ನಾನು ಮಾತು ಮುಗಿಸ್ತೀನಿ. ಜೈನ್ ಅಂತ ರಾಮಣ್ಣನವರ ಸಾವು ಇಡೀ ಪತ್ರಿಕಾ ರಂಗಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ. ಅವರು ತಮ್ಮ ಬದುಕಿನ ಉದ್ದಕ್ಕೂ ಯುವ ಪತ್ರಕರ್ತರನ್ನು ಪ್ರೋತ್ಸಾಹಿಸುವಂಥ ಕೆಲಸ ಮಾಡಿದ್ರು. ಅವರ ಗರಡಿಯಲ್ಲಿ ಬೇಕಾದಷ್ಟು ಜನ ಪತ್ರಕರ್ತರು ಇವತ್ತು ಬಂದು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದ್ಬಿಟ್ಟು ನಾನು ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆ ದುಃಖವನ್ನು ಬದಲಿಸುವಂಥ ಶಕ್ತಿ ಅವ್ರ ಕುಟುಂಬದವ್ರಿಗೆ ಸಿಗಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸದಾ ಮುಗುಳ್ನಗೆ ಪತ್ರಿಕೆ ಮಾದರಿಯಲ್ಲೇ ಸದಾ ಹಸನ್ಮುಖಿಯಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರು ಎಚ್ ಎಸ್ ರಾಮಣ್ಣವರು ಸಾಕಷ್ಟು ಹಿರಿಯ ಮಾರ್ಗದರ್ಶಕರಾಗಿ ಪತ್ರಕರ್ತರಿಗೆ ಸಲಹೆ ಮತ್ತು ಸೂಚನೆಗಳು ಕೊಡ್ತಾ ಹಿರಿಯರಾಗಿದ್ದರು. ಅವ್ರ ಮಾರ್ಗದರ್ಶನ ಭಾಳ ಅಗತ್ಯ ಇತ್ತು ಪತ್ರಕರ್ತರ ಸಂಘಕ್ಕೆ. ಅಂತಹ ಹಿರಿಯ ಚೇತನ ಆಗಲಿರೋದು ಇವತ್ತು ನಮಗೆ ತುಂಬಲಾರದ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಭಗವಂತ ಸದಾ ಚಿರಶಾಂತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ. ನಿಧನರಂಥ ಹಿರಿಯ ಪತ್ರಕರ್ತರು, ತುಮಕೂರು ವಾರ್ತೆ ಸ್ಥಳೀಯ ಪತ್ರಿಕೆಯ ಸಂಪಾದಕರು ಆದಂಥ ಎಚ್ ಎಸ್ ರಾಮಣ್ಣನವರ ಅಗಲಿಕೆ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ, ಪತ್ರಿಕಾ ರಂಗದ ಎಲ್ಲ ಸಹೋದ್ಯೋಗಿಗಳಿಗೆ ತುಂಬಲಾರದ ನಷ್ಟ ಉಂಟಾಗಿದೆ. ಸೊ ನನಗೆ ಅವರು ಹೃದಯಾಘಾತ ಆಗಿ ನಿಧನರಾಗಿದ್ದಾರೆ ಅಂತ ಸುದ್ದಿ ಕೇಳ್ಪಟ್ಟು ನಾನು ಕೂಡ ಒಂದು ಕ್ಷಣ ಮಾತ್ರ ನನಗೂ ಆಘಾತ ಉಂಟಾಯಿತು. ನಮ್ಮ ನಿರ್ದೇಶಕರಾದಂಥ ದಶರಥ್ ಅವರು ಫೋನ್ ಮಾಡಿ ಹೇಳಿದರು, ಹಿಂಗೆ ನಾವು ಇವತ್ತು ಕನ್ನಡ ಭವನದಲ್ಲಿ ಶ್ರದ್ಧಾಂಜಲಿ ಇಟ್ಕೊಂಡಿದ್ದೇವೆ ಅಂತ. ಸೊ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದೇವೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ. ಹಾಗೆ ಅವರ ಆತ್ಮಕ್ಕೆ ಮತ್ತು ಶಾಂತಿಯನ್ನು ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು. ತುಮಕೂರು ಜಿಲ್ಲೆಗೆ ನೀರು ಒದಗಿಸಬೇಕಾದ ಹೇಮಾವತಿ, ತುಂಗಭದ್ರಾ, ಎತ್ತಿನಹೊಳೆ ಯೋಜನೆಗಳನ್ನು ತುರ್ತಾಗಿ ಅನುಷ್ಠಾನಗೊಳಿಸಬೇಕೆಂದು 10 ತಾಲೂಕಿನ ರೈತ ಸಂಘಗಳು ಒಟ್ಟಾಗಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಶಿರಾ ತಾಲೂಕಿನ ರಾಜ್ಯ ರೈತ ಸಂಘದವರು ಹಾಗೂ ಹಸಿರು ಸೇನೆ ಸಂಘದ ವತಿಯಿಂದ ದಿನಾಂಕ 11/3/2019 ಸೋಮವಾರ ಬೆಳಗ್ಗೆ 11:30 ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ತುಮಕೂರು ಜಿಲ್ಲೆಯ 10 ತಾಲೂಕು ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಮಾಡಲು ಬುಧವಾರದಂದು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣಗೌಡ, ಕಾರ್ಯದರ್ಶಿಯಾದ ಕೆಂಚಪ್ಪ, ಎಸ್ ಜಯಣ್ಣ, ಹಾಲಪ್ಪ, ಜಗದೀಶ್, ಪುರುಷೋತ್ತಮ್, ರಾಮಣ್ಣ, ನಾಗಣ್ಣ, ಚಿಕ್ಕಣ್ಣ, ಕೆಂಚಣ್ಣ ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು. ನೀರಾವರಿ ಹೋರಾಟದ ಬಗ್ಗೆ ನಾವು 11 ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದಗಡೆ ಒಂದು ಧರಣಿ ಮಾಡಿ ಅವರಿಗೆ ಒಂದಿನದ ಧರಣಿ ಮಾಡಿ ಮನವಿ ಪತ್ರವನ್ನು ಕೊಡಬೇಕು ಅಂತ ತುಮಕೂರು ಜಿಲ್ಲೆಯಾದ್ಯಂತ 10 ತಾಲೂಕಿನ ರೈತ ಸಂಘದ ಎಲ್ಲ ಸಂಘಟನೆ ಕಾರ್ಯಕರ್ತರು ಮತ್ತು ಜಿಲ್ಲಾ ಸಮಿತಿ ಸೇರಿ ಮಾಡ್ತಾರೆ ಅಂತ ಒಂದು ಹೋರಾಟಕ್ಕೆ ಇವತ್ತಿಲ್ಲಿ ಒಂದು ಪ್ರೆಸ್ ಮೀಟನ್ನು ಯಾಕೆ ಕರೆದಿದ್ದೀವಿ ಅಂತಂದರೆ, ನಮ್ಮ ತಾಲೂಕಿನ ಸಾಕಷ್ಟು ನೀರಾವರಿ ಸಮಸ್ಯೆಗಳು ಈ ತಾಲೂಕಿನಲ್ಲಿ ಬೃಹದಾಕಾರವಾಗಿದ್ದಾವೆ. ಈಗಾಗಲೇ ಏನು ಜಿ ಎಸ್ ಪರಮಶಿವಯ್ಯ ವರದಿ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಒಟ್ಟು 170 ಕೆರೆಗಳಿದ್ದಾವೆ ಅಂತ ಅವರೊಂದು ಪಟ್ಟಿ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ. ನಮಗೆ ಒಟ್ಟು
ಇಲ್ಲಿ ಕೃಷಿ ಪ್ರದೇಶ ಎಷ್ಟಿದೆ ಅಂದರೆ 87,000 ಹೆಕ್ಟೇರ್ ಕೃಷಿ ಪ್ರದೇಶ ಇದೆ. ನೀರಾವರಿಗೆ ಏನಾದರೂ ಅಳವಡಿಸಿದರೆ 17.85 TMC ನೀರು ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಮಗೆ ಬೇಕಾಗಿರೋದೇನು ಅಂತಂದರೆ, ನಮ್ಮಿಂದ ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಇಲ್ಲೇವರೆಗೂ ಈ ತಾಲೂಕು ನಿರಂತರವಾಗಿ ಬರದಲ್ಲಿ ಸುಮಾರು 10-20 ವರ್ಷದಿಂದ ಬರದಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ. ನಮ್ಮ ರೈತರು ಸಾಮಾನ್ಯ ವರ್ಗದವರು ಬವಣೆಯಲ್ಲಿದ್ದಾರೆ. ಆದರೆ ನೀರಿನ ವಿಚಾರದಲ್ಲಿ ಸಮಗ್ರವಾಗಿ ನೀರಾವರಿ ಯೋಜನೆಯನ್ನು ಮಾಡೋದ್ರಲ್ಲಿ ತುಂಬ ಸೋತಿದ್ದಾರೆ ನಮ್ಮ ರಾಜಕಾರಣಿಗಳು. ಜೊತೆಗೆ ಏನು ನೀರನ್ನು ತರ್ತೀವಿ ಅಂತ ಹಾಲಿ ಮತ್ತು ಮಾಜಿ ಏನು ಶಾಸಕರುಗಳಿದ್ದಾರೆ ಅವರು ಹಸಿ ಹಸಿ ಸುಳ್ಳುಗಳನ್ನು ಈ ತಾಲೂಕಿನ ರೈತರಿಗೆ ಹೇಳ್ತಲೇ ಗೆದ್ದು ಆಯ್ಕೆಯಾಗಿ ಹೋದ ಮೇಲೆ ಆ ನೀರಾವರಿ ಯೋಜನೆಗಳು ನೀರಾವರಿ ವಿಚಾರಗಳು ಮರೀಚಿಕೆ ಆಗ್ತವೆ. ಯಾವುದೋ ಒಂದು ಗೊಡ್ಡು ಸಂಪ್ರದಾಯಕ್ಕೆ ಈ ತಾಲೂಕಿನ ಜನ ಪ್ರತಿ ಸರಿ ಮೋಸ ಹೋಗ್ತಾ ಇದ್ದಾರೆ. ಹೀಗಾಗಿ ನಮಗೆ ಇಲ್ಲಿ ಗಟ್ಟಿಯಾದಂಥ ಒಂದು ನೀರಾವರಿ ಹೋರಾಟವನ್ನು ಈ ತಾಲೂಕಿಗೆ ನಾವು ರೈತ ಸಂಘದ ಮುಖಾಂತರ ಕೊಡಬೇಕು ಅಂತ ಹೇಳಿ ನಾವಾದರೂ ಎಲ್ಲ ಸಂಘಟನೆಯನ್ನು ಮಾಡಿಕೊಂಡು ಎಲ್ಲ ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಒಂದು ಗಟ್ಟಿ ಹೋರಾಟವನ್ನು ಕಟ್ಟಬೇಕು ಅಂತ ನಾವೊಂದು ನಿರ್ಧಾರಕ್ಕೆ ರೈತ ಸಂಘ ಬಂದಿದೆ. ಇದು ಪ್ರತಿ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳನ್ನು ನಾವು ಮುಟ್ಟಿ ಅಲ್ಲಿ ಏನು ಈ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟದ ರೈತ ಸಂಘಗಳನ್ನ ಕಟ್ಟಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. 11ನೇ ತಾರೀಕು ನಾವೇನು ಇವತ್ತು ಜಿಲ್ಲಾ ಸಮಿತಿ ನೀರಾವರಿ ಹೋರಾಟದ ಬಗ್ಗೆ ಒಂದು ಕರೆಯನ್ನು ಕೊಟ್ಟಿದೆ. ಭದ್ರಾ ಮೇಲ್ದಂಡೆ ಆಗ್ಬೋದು, ಹೇಮಾವತಿ ಆಗ್ಬೋದು, ಎತ್ತಿನಹೊಳೆ ಆಗ್ಬೋದು, ಇವು ನೀರಾವರಿ ಹೋರಾಟಗಳು ತುಂಬ ಆಮೇಗತಿಯಲ್ಲಿ ನಡೀತಾ ಇದ್ದಾವೆ. ಯಾವುದೇ ತರವಾದಂಥ ಪ್ರಗತಿಪರವಾಗಿ ಮತ್ತು ಈಗ ರೈತರಿಗೆ ಕಾಳಜಿಯನ್ನು ಇಟ್ಕೊಂಡು ಈ ಹೋರಾಟಗಳು ಮಾಡ್ತಾ ಇಲ್ಲ. ಚುನಾವಣೆ ಹತ್ರ ಬಂದಾಗ ಮಾತ್ರ ಈ ರಾಜಕಾರಣಿಗಳ ಕೂಗು ಮತ್ತು ಹೋರಾಟಗಳು ಕಾಮಗಾರಿಗಳು ತುಂಬ ತ್ವರಿತಗತಿಯಲ್ಲಿ ಮಾಡ್ತಾರೇನೋ, ಜನಗಳಿಗೆ ಹಿಂಗೆ ಸೇವೆಯನ್ನು ಮಾಡ್ತಾರೇನೋ ಎಂಬ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಚುನಾವಣೆ ತಂತ್ರಗಾರಿಕೆಯಲ್ಲಿ ಇವರು ಜನಗಳನ್ನ ಮರಳು ಮಾಡೋಕ್ಕೋಸ್ಕರ ಇವು ಮಾಡ್ತಾ ಇದ್ದಾರೆ. ಯಾವುದೇ ಕಾಮಗಾರಿಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಇವತ್ತು ಈ ತಾಲೂಕು ಸಮೃದ್ಧಿಯಾಗಿ ಇರಬೇಕಾಗಿತ್ತು. ಇವತ್ತು ಹೂಲಿಕುಂಟೆ ಹೋಬಳಿ ಗೌಡಿಗೆರೆ ಹೋಬಳಿಯಲ್ಲಿ ನೀರಿನ ಆಹಾಕಾರ ಹೆಂಗಿದೆ ಅಂತಂದರೆ ನಿಜವಾಗ್ಲೂ ನೆನ್ನೆ ಕೊರೆಸಿದ ಬೋರ್ವೆಲ್ಗಳು ನಾಳೆ ಆಲೆ ಬತ್ತಿ ಹೋಗೋಂಥ ಪರಿಸ್ಥಿತಿಯಲ್ಲಿದ್ದಾವೆ. ಸುಮಾರು 1,500 ಅಡಿ ಕೊರೆದ್ರೂ ನೀರು ಇಲ್ಲದಂಥ ಪರಿಸ್ಥಿತಿ ಈ ತಾಲೂಕಿನಲ್ಲಿ ತುಂಬ ನಿರ್ಮಾಣವಾಗಿದೆ. ಆದರೆ ವೇದಿಕೆಗಳ ಮೇಲೆ ನಾನು ನನ್ನ ಆಯ್ಕೆ ಮಾಡಿದರೆ ನಿಮಗೆ ಈ ತಾಲೂಕಿಗೆ ನಾನು ಇನ್ನೊಂದು ವರ್ಷದೊಳಗೋಗಿ ನೀರಾವರಿಯನ್ನು ನಾನು ಸಮಗ್ರವಾಗಿ ಈ ಹೇಮಾವತಿ ನೀರಾವರಿಯನ್ನು ತರ್ತೀನಿ ಅಂತ ಹೇಳಿದಂಥ ಹಿಂದಿನ ಶಾಸಕರು, ಮದ್ದೂರು ಕೆರೆಗೆ ನೀರನ್ನು ತರ್ತೀನಿ ಅಂತ ಹೇಳಿದಂಥ ನಮ್ಮ ಶಾಸಕರು ಇವತ್ತು ಎಲ್ಲರಿಗೂ ಗೊತ್ತಿದೆ ಅವ್ರು ಹೇಳಿದ ಮಾತುಗಳೆಲ್ಲ ಸುಳ್ಳಾಗಿದ್ದಾವೆ ಅಂತ. ಈಗಿರ ಹಾಲಿ ಶಾಸಕರು ಕೂಡ ಕುಮಾರಣ್ಣನವ್ರನ್ನ ಮದ್ದೂರು ಕೆರೆಗೆ ಕರ್ಕೊಂಡೋಗಿ ನಾನು ನೀರು ಬಿಡಿಸ್ತೀನಿ ಅಂತ ಹೇಳಿದವು ಅವು ಸುಳ್ಳಾಗಿದ್ದಾವೆ. ಈಗ ನಮ್ಮ ತಾಲೂಕಿನ ರೈತ ಕುಲಕ್ಕೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಸಮಗ್ರವಾಗಿ ನೀರಾವರಿ ಹೋರಾಟಕ್ಕಾಗಿ ಒಂದು ಗಟ್ಟಿ ಹೋರಾಟವನ್ನು ಮಾಡೋಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಮಾಧ್ಯಮದ ಮುಂದೆ ನಾನು ಈ ಹೇಳಿಕೆ ಕೊಡೋದೇನು ಅಂತಂದರೆ, ನಮ್ಮ ತಾಲೂಕಿನ ಜನಗಳು ನೀರಿನ ಬಗ್ಗೆ ಪ್ರತಿ ಹಳ್ಳಿಯಲ್ಲಿನೂ ಎಲ್ಲ ಸಂಘಟಕರಾಗಿ ಒಂದು ಗಟ್ಟಿ ಹೋರಾಟ ಮಾಡದಲೇ ಹೋದರೆ ನಮ್ಮ ರೈತ ಕುಲ ನಿಜವಾಗಲೂ ನಾಶವಾಗುತ್ತೆ. ಹಾಗಾಗಿ ನಮ್ಮ ರೈತ ಸಂಘ ಸಮಗ್ರವಾಗಿ ಒಂದು ಗಟ್ಟಿ ಹೋರಾಟವನ್ನು ಇಲ್ಲಿ ಕಟ್ತೀವಿ ಎಂಬ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಇವತ್ತು ಕರೆದು ನಿಮ್ಮನ್ನೆಲ್ಲ ಒಂದು ಸಭೆಯನ್ನು ಮಾಡಿದ್ದೀವಿ. ತಾಲೂಕಿಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕಿನ ಸಮಗ್ರವಾದಂಥ ಸಮಸ್ಯೆಗಳು, ನೀರಾವರಿ ಮತ್ತು ರೈತರಿಗೆ ರೈತರ ಮುಂದಿರತಕ್ಕಂಥ ಹೋರಾಟಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಕುರಿತು ಜಿಲ್ಲಾ ಸಮಿತಿ ಒಂದು ಹೋರಾಟ ಹಮ್ಮಿಕೊಂಡಿದೆ. ಅದನ್ನು ನಾವು ಈ ಮೂಲಕ ಮಾಧ್ಯಮಗಳಿಗೆ ತಿಳಿಸ್ತಾ ಇವತ್ತಿನ ತಾಲೂಕಿನ ಸಮಸ್ಯೆಗಳನ್ನು ಪ್ರತಿಯೊಬ್ಬರು ತಾವು ಕೂಡ ಎಲ್ಲರೂ ಬಲ್ರಿ. ಸುಮಾರು 10-20 ವರ್ಷಗಳಿಂದ ಬರಗಾಲವನ್ನೇ ಉಣ್ತಾ ಬಂದಿದ್ದೇವೆ ನಾವು. ಇಂಥ ಒಂದು ಸಂಕಷ್ಟದ ಈ ವರ್ಷದಂಥ ಒಂದು ಸಂಕಷ್ಟದ ಪರಿಸ್ಥಿತಿ ತಾಲೂಕಿಗೆ ಬಂದಂಥ ಒಂದು ನೀರಾವರಿ ವಿಚಾರದಲ್ಲಿ, ನೀರಿನ ಕುಡಿಯೋ ನೀರಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಉದ್ಭವ ಆಗಿದೆ.
ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ ಹಳ್ಳಿಗಳಲ್ಲಿ. ಪ್ರತಿ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ, ಪ್ರತಿ ಗ್ರಾಮದಲ್ಲೂ ಕೂಡ ಬೋರ್ಗಳು ಸಂಪೂರ್ಣವಾಗಿ ವೈಫಲ್ಯ ಆಗಿ ಕುಡಿಯೋ ನೀರಿಗೆ ಟ್ಯಾಂಕರ್ ಮೂಲಕ ನೀರನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗೆಯೇ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಹೋದಾಗ ರೈತರ ಪರಿಸ್ಥಿತಿ ಇನ್ನು ಯಾವ ಮಟ್ಟಕ್ಕೆ ತಲುಪಿರ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ತಾಲೂಕಿನಲ್ಲಿ ಸಾಕಷ್ಟು ಸುಮಾರು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ದಾಳಿಂಬೆಯನ್ನು ಬೆಳೀತಾ ಇದ್ದೀವಿ. ಅಡಿಕೆ ಇದೆ, ತೆಂಗಿದೆ, ಮಾವಿದೆ, ಇಷ್ಟೆಲ್ಲ ಬೆಳೆಗಳು ಕೂಡ ಇವತ್ತು ರೈತನಿಗೆ ಇಷ್ಟೆಲ್ಲ ಬೆಳೆಗಳಿಂದನು ರೈತ ನಷ್ಟ ಅನುಭವಿಸ್ತಾ ಇದ್ದಾನೆ. ಸುಮಾರು ಒಂದು ಹಳ್ಳಿನಲ್ಲಿ ಇರ್ತಕ್ಕಂಥ ಬಹುತೇಕವಾದಂಥ ಹಾಗಾಗಿ ಈ ರಾಜ್ಯ ಸರ್ಕಾರ ಏನು ಈ ಭಾಗಕ್ಕೆ ಹರಿಸ್ಬೇಕಾಗಿತ್ತು, ಹೇಮಾವತಿ ನೀರು ಹರಿಸ್ಬೇಕಾಗಿತ್ತು, 0.90 MCA ನೀರು, ಇವು ಇಷ್ಟು ನೀರನ್ನು ಹರಿಸಿದ್ರೂ ಕೂಡ ಕಳ್ಳಂಬೆಳ್ಳ ಮತ್ತು ಸಿರಾ ಕೆರೆಗಳನ್ನು ಸಂಪೂರ್ಣವಾಗಿ ತುಂಬಿಸ್ಕೊಳ್ಳೋಕ್ಕಾಗಲಿಲ್ಲ. ಒಂಬತ್ತು ಅವ್ರು ಹೇಳ್ತಾರೆ, ಇಲಾಖೆ ಹೇಳ್ತದೆ 0.90 MCA ಸಂಪೂರ್ಣವಾಗಿ ಹರಿಸಿದ್ದೀವಿ ಅಂತ ಹೇಳ್ತಾರೆ. ಹರಿಸಿದ್ರು ಕೂಡ ಇನ್ನೂ ಮದ್ಲೂರು ಇದ್ರ ಜೊತೆಯಲ್ಲಿ ಮದ್ಲೂರನ್ನು ತುಂಬಬೇಕಾಗಿತ್ತು ಅಷ್ಟು ನೀರು ಹರಿದಿದ್ರೆ. ಬಟ್ ಅವರ ಹೇಳಿಕೆ ಪ್ರಕಾರ ಬರೀ ಕಳ್ಳಂಬೆಳ್ಳ ಮತ್ತು ಶಿರಾ ಈ ಭಾಗನೂ ಕೂಡ ಸಂಪೂರ್ಣವಾಗಿ ನಾವು ತುಂಬಿಸ್ಕೊಳ್ಳೋಕ್ಕಾಗಿಲ್ಲ. ಇದಕ್ಕೆ ನಾನಾ ಕಾರಣಗಳಿದೆ. ಏನು ಪಟ್ರಾವತ್ನಳ್ಳಿ ಆ ತೂಬಿನಿಂದ ಬರ್ತಕ್ಕಂಥ ನೀರು ಸಾಕಷ್ಟು ಅಡೆಗಳನ್ನು ಎದುರಿಸಿ ಕಳ್ಳಂಬೆಳ್ಳ ಕೆರೆಗೆ ಬರಬೇಕು. ಸುಮಾರು 13-14 ಚೆಕ್ ಡ್ಯಾಮ್ಗಳನ್ನು ದಾಟಿ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕಳ್ಳಂಬೆಳ್ಳ ಮತ್ತು ಶಿರಾ ನಮ್ಮ ಪಾಲಿನ ನೀರು ಏನು ಕುಡಿಯೋ ನೀರಿಗೆ ಅಲರ್ಟ್ ಆಗಿತ್ತು ಆ ನೀರನ್ನು ಪಡೆಯುವಲ್ಲಿ ನಾವು ವಿಫಲವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳ್ತೇನೆ. ಬರೀ ಹೇಮಾವತಿ ನೀರು ಬರೋದ್ರಿಂದನೇ ನಮ್ಮ ಒಂದು ಬವಣೆ ಅಥವಾ ನಮ್ಮ ಒಂದು ಅಂತರ್ಜಲ ತುಂಬುತ್ತೆ ಅನ್ನೋ ಹೆಚ್ಚುತ್ತೆ ಅನ್ನೋ ಒಂದು ನಂಬಿಕೆ ನಮಗಿಲ್ಲ. ನಂಬಿಕೆ ಪ್ರಶ್ನೆ ಅಲ್ಲ ಇದು, ಬಟ್ ಅದರಿಂದ ಸಾಧ್ಯ ಇಲ್ಲ. ಬರೀ ನಮ್ಮ ತಾಲೂಕಿನ ಬವಣೆ ನೀಗಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಭದ್ರಾ ಮೇಲ್ದಂಡೆ ನೀರು ನಮ್ಗೆ ಬರಬೇಕು. ಭದ್ರಾ ಮೇಲ್ದಂಡೆ ನೀರು ಬಂದರೆ ನಮ್ಮ ತಾಲೂಕಿನ 41 ಕೆರೆಗಳು ಇವತ್ತು ತುಂಬುತ್ತವೆ, ಜೊತೆಗೆ ಅಂತರ್ಜಲ ಹೆಚ್ಚುತ್ತೆ. ಈ ನಿಟ್ಟಿನಲ್ಲಿ ಮಾನ್ಯ ಮಾಜಿ ಮಂತ್ರಿಗಳು ಮತ್ತು ಶಾಸಕರು ಹಿಂದೆ ಒಂದು ಸ್ಕ್ರೀನ್ ಮೇಲೆ ಭದ್ರಾ ಮೇಲ್ದಂಡೆ ಪ್ರಗತಿ ಕಾರ್ಯ ಯಾವ ನಿಟ್ಟಿನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದರು. ಬಟ್ ಅವರು ಹೇಳ್ದಂತೆ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ಆ ಕಾರ್ಯ. ಭದ್ರಾ ಮೇಲ್ದಂಡೆ ಕಾರ್ಯ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ಈ ನಿಟ್ಟಿನಲ್ಲಿ ನಾವು ಅತಿ ಶೀಘ್ರವಾಗಿ ಒಂದು ಹೋರಾಟನ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ನಾವು ಭದ್ರಾ ಮೇಲ್ದಂಡೆ ಹೋರಾಟನ ಹಮ್ಮಿಕೊಳ್ತೇವೆ. ಸಮೃದ್ಧವಾಗಿ ಮಳೆ ಬಂದು ಜಲಾಶಯ ತುಂಬಿ ಅತಿ ಹೆಚ್ಚಿನ ನೀರು ಹೊರಗಡೆ ಹೋಗ್ತಾ ಇದ್ದಾಗ ನಾವು ಸುಮ್ಮನಿದ್ದು ಈಗ ಎಲ್ಲ ಜಲಾಶಯ ಭರ್ತಿ ಆಗಿರೋದು ಖಾಲಿ ಆದಮೇಲೆ ಇವಾಗ ನಮಗೆ ಬಿಸಿ ತಟ್ಟಿದಾಗ ಇವಾಗ ನಮಗೆ ನೀರು ಬೇಕು ಅಂತ ಹೋಗ್ತಾ ಇದ್ದೀವಿ. ಜಿಲ್ಲಾ ಮಟ್ಟದವರು ಹಾಗೆ ನಾವು ತಾಲೂಕು ಮಟ್ಟದಲ್ಲೂ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಪ್ರಜ್ಞೆ ತಪ್ಪಿದ್ದೇವೆ. ಇದು ಏನು ಸಮಯೋಚಿತವಾದ ನಮ್ಮ ಒಂದು ಏನು ಚಳುವಳಿ ಆಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಕೊನೆ ಪಕ್ಷ ಆಯಿತು ನೀರು ಮುಂದಿನ ಸಲ ಅದು ಬರೋ ರೀತಿಯಲ್ಲಿ ಕಾಮಗಾರಿಗಳನ್ನ ಸುವ್ಯವಸ್ಥಿತ ಮಾಡ್ಕೊಳ್ಳೋದಕ್ಕೆ ಒಂದು ಯೋಜನೆ ಹಾಕೋಬೇಕು. ಇವಾಗ ಮೊದಲು ಕೆರೆಯಿಂದ ನಮಗೆ ಹುಲಿಕುಂಟೆ ಹುಬ್ಳಿ ಗೌಡಗಿರಿ ಹುಬ್ಳಿ ಕೆರೆಗೆ ಮಂಜೂರು ಮಾಡಿಕೊಡಿ ನಾನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಇಲಾಖೆ ಮುಖ್ಯಸ್ಥರು ಚೀಫ್ ಇಂಜಿನಿಯರ್ ಬರೆದಾಗ ಈಗ 3ನೇ ವರ್ಷ ನಡೀತಾ ಇದೆ. ಎಲ್ಲೆಲ್ಲ ಯಾವ್ಯಾವುದೋ ಮಾಡೋ ಬದಲು ಯಾವ್ಯಾವುದೋ ಬೀದಿಗಳಿಗೆ ಸಂಧಿಗಳಿಗೆ ಕಾಂಕ್ರೀಟ್ ಹಾಕೋ ಬದಲು ಭದ್ರಾ ಮೇಲ್ದಂಡೆ ಹೇಳ್ಕೊಂಡು ಈ ಕಾಲುವೆ ಮಾಡ್ತಿದ್ರೆ ಮತ್ತೊಮ್ಮೆ ಮುಂದಿನ ವರ್ಷದಲ್ಲಿ ನೀರು ಬಂದಾಗಲಾದ್ರೂ ನಾವು ಆ ಕಡೆಗೆ ಸ್ವಲ್ಪ ತಣಿಸ್ಕೋಬೋದಾಗಿತ್ತು. ಹೀಗಾಗಿ ನಮ್ಮ ಯೋಜನೆಗಳನ್ನೇ ಎಷ್ಟೆಷ್ಟೋ ವರ್ಷಗಳಿಗೆ ತಗೊಳ್ತವೆ, ಇವರು ಪ್ರಾರಂಭ ಮಾಡೋಕ್ಕೆ ಹಲವಾರು ಸಮಯಗಳಾಗ್ತವೆ, ಮುಗಿಸೋದಕ್ಕೆ ಹಲವಾರು ವರ್ಷಗಳು ಕಳೀತವೆ.
ಹೀಗಾಗಿ ನಮ್ಮ ಮದ್ಲೂರು ಕಾಲುವೆನೇ ತಗೊಳ್ಳಿ, 10 ವರ್ಷ ತಗೊಳ್ತು ಕಳ್ಳಮೇಳದಿಂದ ಮದ್ಲೂರು ಕೆರೆ ಬರೋದಕ್ಕೆ. ಹೀಗಾಗಿ ಈಗ ಈಗ ಹೋಗ್ತಾ ಇರೋದ್ರಿಂದ ನಮ್ಮ ಜನಗಳಿಗೆ ತಲುಪ್ತಕ್ಕಂಥ ಏನು ಸೌಕರ್ಯಗಳು ಮರೀಚಿಕೆ ಆಗ್ತಾನೇ ಇವೆ. ಇದು ಆಗದ ರೀತಿಯಲ್ಲಿ ನಮ್ಮ ರಾಜಕಾರಣಿಗಳು ಜವಾಬ್ದಾರಿ ವಹಿಸ್ಬೇಕು ಅಂತ ಹೇಳ್ತಾ ನಾನು ವಂದನೆಗಳನ್ನ ಹೇಳ್ತೇನೆ. ಜೈ ಹಿಂದ್. ನಾನು ಕಾಂತೂರಿ, ನಿವೃತ್ತ ತಹಸೀಲ್ದಾರು. ಇವತ್ತೇನು 11ನೇ ತಾರೀಕು ತುಮಕೂರು ಜಿಲ್ಲಾ ಮಟ್ಟದಲ್ಲಿ ನಮ್ಮ ರೈತ ಸಂಘದ ಹೋರಾಟ ಕರೆದಿದ್ದಾರೆ. ನಿಜವಾಗ್ಲೂ ಕೂಡ ತುಮಕೂರು ಜಿಲ್ಲೆಯ ನೀರಿನ ಪ್ರಗತಿಯ ಬಗ್ಗೆ ಮುನ್ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಹೋರಾಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೇಮಾವತಿ ನೀರಾಗಲಿ, ಭದ್ರಾ ಮೇಲ್ದಂಡೆ ಯೋಜನೆ ಆಗಲಿ, ನಮಗೆ ಸಕಾಲದಲ್ಲಿ ತಲುಪದೆ ರೈತರೆಲ್ಲ ಅನಾಥರಾಗಿದ್ದಾರೆ, ನೀರಿನಿಂದ ವಂಚಿತರಾಗಿದ್ದಾರೆ. ಇದಕ್ಕೆ ಪೂರಕವಾಗಿ ಹೋರಾಟ ಮಾಡಿ ನೊಂದು ಬೆಂಡಾಗಿರ್ತಕ್ಕಂಥ ಸಿರಾ ತಾಲೂಕು ಹಾಗೂ ಯಾವ್ಯಾವ ತಾಲೂಕುಗಳಿಗೆ ಸೇರಿದೆ ಅದಕ್ಕೆ ಹೇಮಾವತಿ ಮತ್ತು ಭದ್ರಾ ಜಲಗಳ ನೀರನ್ನು ಒದಗಿಸಿಕೊಡಬೇಕು ಅಂತ ನಾನು ಈ ಮೂಲಕ ರೈತ ಸಂಘಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಇದು ಯಶಸ್ವಿಯಾಗಲಿ ಅಂತ ಮಾತನ್ನು ಹೇಳಿ. ಪೂಜೆ ಮಾಡಿದ ಸಹಸ್ರಲಿಂಗವನ್ನು ಶಿರ್ಸಿ ತಾಲೂಕು ಸೌದಿ ವಾದಿರಾಜ ಸ್ವರ್ಣವಲ್ಲಿ ಮಠ ಮಧ್ಯದಲ್ಲಿರುವ ಶ್ಯಾಮಲಾ ನದಿ ಪುಣ್ಯಕ್ಷೇತ್ರದಲ್ಲಿ ವಿಸರ್ಜಿಸಲಾಯಿತು. ಭಾವನಾಶನಂ ಪ್ರಾಣಾಯಾಮಿದಂ ಪ್ರೋಕ್ತಂ ಋಷಿಭಿಃ ಪರಿಕಲ್ಪಿತಂ ಓಪ್ಯಣವಶ್ಯಾಬ್ರಹ್ಮಶೇ ಪ್ರಭೋತ್ಮೋ ದೇವತಾ ದೇವಿ ಗಾಯತ್ರೀ ತಂದ ಪ್ರಾಣಾಯಾಮೇ ವಿಧಿ ಯೋಗ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇ ಯಜ್ಞಂ ಭರ್ಗೋ ದೇವಸ್ತ್ರೀಮೇ ಧಿಯೋ ಯೋನಃ ಪ್ರಚೋದಯಾ ತೋಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂದ್ಭುವತ್ಸವರೋಂ ಭೂದ್ಭುವತ್ಸವರೋಂ ಭೂದ್ಭುವತ್ಸವರೋ. ಅಕ್ಷತೆ ಒಬ್ಬೊಬ್ರಿಗೆ ಪಾಸ್ ಮಾಡ್ಬಿಡಿ. ಹಾಗೆ ಸ್ವಲ್ಪ ಲೋಟ ಇಟ್ಕೊಬೇಡಿ, ಲೋಟ ಎಲ್ಲ ಕೆಳಗಡೆ ಇಟ್ಬಿಡಿ. ಸ್ವಲ್ಪ ಬಿಡಿ, ಮುಂದೆ ಪಾಸ್ ಮಾಡಿ. ಅಕ್ಷತೆ ಆಯ್ತಾ, ಎಲ್ಲಾರು ಎಡಗೈಗೆ ಹಾಕೊಳ್ಳಿ, ಎಡಗೈಗೆ ಅಕ್ಷತೆ ಹಾಕೊಳ್ಳಿ, ಹಾಕೊಳ್ಳಿ. ಲೋಟ ಕೆಳಗಡೆ ಇಟ್ಬಿಡಿ, ಲೋಟ ಮುಟ್ಲೇಬೇಡಿ, ಕೈ ತೊಳಿ. ಎಡಗೈಗೆ ಅಕ್ಷತೆ ಹಾಕೊಂಡು ಇತರ ಬಿಡು, ಬಲಗೈ ಇತರ ಬಲಗೈ ಮುಚ್ಕೊಳ್ಳಿ, ಬಲಗಡೆ ತೊಳೆ ಮೇಲೆ ಇಟ್ಕೊಳ್ಳಿ. ಎಲ್ಲರೂ ಎಲ್ಲರೂ ಹೇಳಿ. ದಿನಾಂಕ 6/3/2019 ಮಧುಗಿರಿ ತಾಲೂಕು ಇಂದಿರಾ ಗ್ರಾಮದ ತೋಟಗಾರಿಕಾ ಕಚೇರಿ ಆವರಣದಲ್ಲಿ ಮೇವು ಬ್ಯಾಂಕ್ ಉದ್ಘಾಟನೆ ಮಾಡಲಾಯಿತು. ಜಿಲ್ಲಾ ಆಡಳಿತ ತುಮಕೂರು ಹಾಗೂ ತಾಲೂಕು ಆಡಳಿತ ಮಧುಗಿರಿ, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಮಧುಗಿರಿ ವತಿಯಿಂದ ಇಂದಿರಾ ಗ್ರಾಮ ತೋಟಗಾರಿಕಾ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೇವು ಬ್ಯಾಂಕ್ ಉದ್ಘಾಟನಾ ಸಮಾರಂಭವನ್ನು ಮಧುಗಿರಿ ಕ್ಷೇತ್ರದ ಶಾಸಕರಾದ ಎಂವಿ ವೀರಭದ್ರಯ್ಯ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಧುಗಿರಿ ತಹಶೀಲ್ದಾರರಾದ ರಮೇಶ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹೂವಿನ ಚೌಡಪ್ಪ ಹಾಗೂ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ಇವತ್ತು ಸರ್ಕಾರದ ವತಿಯಿಂದ ಸರ್ಕಾರದ ನಿರ್ದೇಶನದ ಪ್ರಕಾರ ಪ್ರಪ್ರಥಮವಾಗಿ ದೊಡ್ಡೇರಿ ಹೋಬಳಿನಲ್ಲಿ ಮೇವು ಬ್ಯಾಂಕನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡೋದ್ರ ಮೂಲಕ ರೈತರುಗಳಿಗೆ, ಜಾನುವಾರುಗಳಿಗೆ ಹೆಚ್ಚಿನ ಮೇವಿನ ಲಭ್ಯತೆಯನ್ನು ನಾವು ಲಭಿಸೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಪ್ರಥಮವಾಗಿ ಮೇವು ಬ್ಯಾಂಕು ಇದಾಗಿದೆ. ಇನ್ಫ್ಯಾಕ್ಟ್ ಇಡೀ ಜಿಲ್ಲೆಯಲ್ಲೇ ಇದೆ ಮೊದಲನೇ ಮೇವು ಬ್ಯಾಂಕ್ ಅಂದರೂ ಸಹ ನಾವೆಲ್ಲರೂ ಸಹ ಒಪ್ಕೊಳ್ಬೇಕಾಗ್ತದೆ. ಕಾರಣ ಇಷ್ಟೇ, ಇನ್ನೇ ಎಲ್ಲೂ ಆಗಿಲ್ಲ.
ಇರಲಿ, ನಮ್ಮಲ್ಲಿ ಸ್ಥಾಪನೆ ಆಗಿದೆ, ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಆಗಿದೆ. ಮೇವು ಬ್ಯಾಂಕ್ನ ಏನು ಎಲ್ಲ ಹೇಳಿದ್ದಾರೆ, ಒಂದು ರಾಸ್ಗೆ ಒಂದು ದಿನಕ್ಕೆ 5 ಕೆಜಿ, 1 ಕೆಜಿಗೆ 2 ರೂಪಾಯಿ ರೇಟ್ನಲ್ಲಿ ಸಬ್ಸಿಡೈಸ್ ರೇಟ್ನಲ್ಲಿ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಆಮೇಲೆ ಒಂದು ರೇಷನ್ ಕಾರ್ಡ್ ಟೈಪ್ ಒಂದೊಂದು ಕಾರ್ಡ್ನು ಸಹ ಮನೆಗಳಿಗೆ ನಾವು ಒದಗಿಸ್ತೀವಿ. ಆಧಾರ್ ಕಾರ್ಡು, ಫೋಟೋ ಎಲ್ಲ ಇರ್ತದೆ, ಮತ್ತು ಅವ್ರ ಮನೆಯಲ್ಲಿ ರಾಸ್ ಎಷ್ಟಿದ್ದಾವೆ ಅಂತಕ್ಕಂಥ ಸೆನ್ಸಸ್ ಕೂಡ ಇರುತ್ತೆ. ಅದಕ್ಕೆ ತಕ್ಕನಾಗಿ ಬಂದು 15 ದಿವಸಕ್ಕೊಮ್ಮೆ 15 ದಿವಸಕ್ಕಾಗೋವಷ್ಟು ಏನು ಮೇವನ್ನ ಅವರು ತೆಗೆದುಕೊಂಡು ಹೋಗ್ಬೋದು. ಮೇವು ಬ್ಯಾಂಕು ಸ್ಥಾಪನೆ ಮಾಡಿರೋದು ಗೋಶಾಲೆಗಿನ್ನ ಸ್ವಲ್ಪ ಉತ್ತಮ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದರೆ ಗೋಶಾಲೆ ಅಂದರೆ ಇಡೀ ಹೋಬಳಿನವರೆಲ್ಲ ಹೋಗಲ್ಲ, ಹೋಗೋದಕ್ಕಾಗಲ್ಲ. ಹೋಗ್ಬಿಟ್ಟು ಒಂದು ಆಳು ಹೋಗಬೇಕಾಗ್ತದೆ, ಅಲ್ಲೇ ಇರಬೇಕಾಗ್ತದೆ, ದನಕರುಗಳು ನೋಡ್ಕೊಬೇಕಾಗ್ತದೆ, ಇವೆಲ್ಲ ಸಮಸ್ಯೆಗಳಿರ್ತವೆ. ಇದು ಮೇವು ಬ್ಯಾಂಕ್ ಆದರೆ ಮೇವನ್ನ ಅವ್ರ ಮನೆಗೆ ತೊಗೊಂಡು ಹೋಗ್ಬೋದು, ಅವ್ರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಬೋದು, ಅವ್ರ ಸಮಯ ಕೂಡ ವ್ಯರ್ಥವಾಗ. ಮುಂದಿನ ಮಳೆಗಾಲ ಬರೋದ್ರೊಳಗೆ ಚೆಕ್ ಡ್ಯಾಮ್ಗಳು ಮಾಡೋದ್ರ ಮುಖಾಂತರ ಅಂತರ್ಜಲ ಇವತ್ತು ಹರಿದು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಅಂತರ್ಜಲ ಬತ್ತುತ್ತಾ ಇರುವಂಥ ಸಂದರ್ಭದಲ್ಲಿ ಆ ಚೆಕ್ ಡ್ಯಾಮ್ಗಳ ಮುಖಾಂತರ ಇವತ್ತು ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಮಾಡುವುದಕ್ಕೆ ಈ ದೊಡ್ಡೇರಿ ಹೋಬಳಿ ಅವಶ್ಯಕವಾಗಿದೆ. ಇವತ್ತು ಏಕೆಂದರೆ ಕಾಡು ಪ್ರದೇಶ ಜಾಸ್ತಿ ಇರೋದ್ರಿಂದ ಇವತ್ತು ಪ್ರಾಣಿ ಸಂಕುಲಗಳಿಗೂ ಸಮೇತ ನೀರಿನ ಕೊರತೆ ಆಗ್ತಾ ಇದೆ. ಆ ಪ್ರಾಣಿ ಸಂಕುಲಗಳಿಗೆ ಕೊನೆಗೆ ಅದಕ್ಕೋಸ್ಕರವಾಗಿದ್ದರೂ ಸಮೇತ ಇವತ್ತೇನು ಇವತ್ತು ಈ ಒಂದು ಜಾನುವಾರುಗಳಿಗೆ ಒಂದು ಕುಡಿಯೋ ನೀರು ಮತ್ತು ಈ ಪ್ರಾಣಿ ಪಕ್ಷಿಗಳಿಗೆ ಕುಡಿಯತಕ್ಕಂಥ ಒಂದು ವ್ಯವಸ್ಥೆಗೆ ಈ ಕಾಡು ಪ್ರದೇಶ ಜಾಸ್ತಿ ಇರೋದ್ರಿಂದ ಅಲ್ಲಲ್ಲಿ ಒಂದು ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ಗಳು ಮಾಡಿದರೆ ಭಾಳ ಉಪಯುಕ್ತ ಆಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಶಾಸಕರು ಮಾಡಬೇಕು ಅಂತಲೂ ಸಮೇತ ಈ ಮುಖಾಂತರ ನಾನು ಅವ್ರನ್ನ ಆಗ್ರಹ ಪಡಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮದು ಈಗ ರೈತಾಪಿ ವರ್ಗ ಹೆಚ್ಚಿಗೆ ಇರೋದ್ರಿಂದ ಈ ಒಂದು ಹೋಬಳಿ ಇಲ್ಲಿ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದಾಯಕವೇ. ಆದರೆ ಮತ್ತೊಂದು ಕಡೆ ಒಂದು ಗೋಶಾಲೆಯನ್ನು ಮಾಡುವುದರ ಮುಖಾಂತರ ಹೆಚ್ಚಿನ ಅಭಿವೃದ್ಧಿ ಕೊಟ್ಟರೆ, ಯಾಕೆಂದರೆ ಈಗ ಅನೇಕ ರೈತರುಗಳು ಇವತ್ತು ಸುಮಾರು ನಮ್ಮದು 30-35 ಕಿಲೋಮೀಟರ್ ದೂರ ಇರತಕ್ಕಂಥ ವಿಸ್ತೀರ್ಣವಾದ ಪ್ರದೇಶ ಆಗಿದೆ. ಇವತ್ತು ಕಾರ್ಪೇಳಿಯಿಂದ ಹಿಡ್ಕೊಂಡು ಕುಣಗಲ್ ತಿಮ್ಮಳ್ಳಿ ಬರೋಕ್ಕಾಗಲ್ಲ, ಕುಣಗಲ್ ತಿಮ್ಮಳ್ಳಿಯಿಂದ ಕಾರ್ಪೇಳಿಗೆ ಬರೋಕ್ಕಾಗಲ್ಲ. ಹೀಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮವಾಗಿ ವಿಶಾಲವಾಗಿ ಅಭಿವೃದ್ಧಿರತಕ್ಕಂಥ ದೊಡ್ಡೇರಿ ಹೋಬಳಿಗೆ ಮತ್ತೊಂದು ಕಡೆ ಒಂದು ಗೋಶಾಲೆ ಮಾಡಿದ್ರೂ ಸಮೇತ ಭಾಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಗೋಶಾಲೆ ಮಾಡಿದರೆ ನಮ್ಮ ದೊಡ್ಡೇರಿ ಹೋಬಳಿ ಸ್ವಲ್ಪ ಸುಭಿಕ್ಷ ಆಗುತ್ತೆ. ರೈತಾಪಿ ವರ್ಗದವರು ಏನಿವತ್ತು ನಮ್ಮನ್ನು ರಾಜಕಾರಣಿ ನಡೆಸಿ ನಮ್ಮ ಭಾಳ ನಂಬಿಕೊಂಡಿದ್ದಾರೆ, ಆ ನಂಬಿಕೆಗೆ ಒಂದು ಸೂಕ್ತವಾಗಿ ಅವರಿಗೆ ಒಂದು ಗೋಶಾಲೆಯನ್ನು ಮಾಡಿದ್ರು ಸಮೇತ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತೀನಿ. ಎಲ್ಲ ರೀತಿಯಲ್ಲೂ ಸಮೇತ ಇವತ್ತು ಏನು ಈ ಬರಗಾಲ ಬಂದಿರತಕ್ಕಂಥದ್ದರಲ್ಲಿ ಅನೇಕ ಕಾಮಗಾರಿಗಳ ಕೆಲಸಗಳು ನಡೀಬೇಕಾಗಿದೆ. ಇವತ್ತು ಸರ್ಕಾರವನ್ನು ಇವತ್ತು ಪರೋಕ್ಷವಾಗಿ ನಾವು ಕೇಳ್ಕೊಳ್ಬೇಕಾಗಿದೆ. ಯಾಕೆಂದರೆ ಇವತ್ತು ರೈತಾಪಿ ವರ್ಗದವ್ರು ಗುಳೆ ಹೋಗೋದನ್ನು ತಪ್ಪಿಸ್ಬೇಕು ಅಂದರೆ, ರೈತಾಪಿ ವರ್ಗಕ್ಕೆ ಅನುಕೂಲ ಆಗಬೇಕು ಅಂದರೆ, ಹಾಗೆ ಮುಂದುವರೆದಿರ್ತಕ್ಕಂಥ ಕುಟುಂಬಗಳ ಸ್ಥಿತಿಗಳು ಸಮೇತ ಇವತ್ತು ಚಿಂತಾಜನಕ ಸ್ಥಿತಿಯಾಗಿದೆ. ಯಾಕೆಂದರೆ 1200 ಅಡಿ ಸಮೇತ ಕೊರೆದ್ರೂ ಸಮೇತ ಬೋರ್ವೆಲ್ಗಳಲ್ಲಿ ನೀರಿಲ್ಲ ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಚಾರ. ಅಂತರ್ಜಲ ಬತ್ತಿ ಹೋಗೋದ್ರಿಂದ ಇವತ್ತು ಮುಂದುವರೆದ ಕುಟುಂಬಗಳಲ್ಲೂ ಸಮೇತ ಹೆಚ್ಚಿನ ಬಡತನವನ್ನು ಅನುಸರಿಸತಕ್ಕಂಥ ಜನರಿದ್ದಾರೆ. ಅವ್ರಿಗೂ ಸಮೇತ ವಿದ್ಯುಕ್ತವಾಗಿ ನಾವು ಒಂದು ಉತ್ತಮ ಕಾಮಗಾರಿಗಳನ್ನು ಕೊಡುವುದರ ಮುಖಾಂತರ ಅಥವಾ ಹೆಚ್ಚಿನ ಒಂದು ಸವಲತ್ತುಗಳು ಕೊಡುವುದರ ಮುಖಾಂತರ ಸರ್ಕಾರದಿಂದ ಬಂದಿರತಕ್ಕಂಥ ಅನೇಕ ಏನು ಈಗ ಒಂದು ಕೃಷಿ ಇಲಾಖೆಯಿಂದ ಇರ್ಬೋದು, ತೋಟಗಾರಿಕೆ ಇಲಾಖೆಯಿಂದ ಇರ್ಬೋದು, ಇನ್ನು ಅನೇಕ ಇಲಾಖೆಗಳಿದ್ದಾವೆ. ಅನೇಕ ಇಲಾಖೆಗಳು ಕೈ ಜೋಡಿಸಿದರೆ ನಮ್ಮ ರೈತಾಪಿ ವರ್ಗ ಭಾಳ ಅನುಕೂಲ ಆಗ್ತದೆ. ಹಾಗೆ ಮುಂದುವರೆದಿರ್ತಕ್ಕಂಥ ಕುಟುಂಬಗಳು ಸಮೇತ ಇವತ್ತೇನು ಹಿಂದುಳಿದಿದ್ದಾವೆ ಅವ್ರಿಗೂ ಸಮೇತ ಅನುಕೂಲ ಮಾಡಿಕೊಟ್ಟಂಥ ಒಂದು ಸಂಗತಿ ಆಗ್ತದೆ. ಅವರೆಲ್ಲರೂ ಸಮೇತ ಒಂದು ಒಮ್ಮತವಾಗಿರ್ತಕ್ಕಂಥ ಮಟ್ಟದಲ್ಲಿ ನಾವೆಲ್ಲರೂ ಸಮೇತ ಕೊಂಡೊಯ್ದರೆ ನಮ್ಮ ದೊಡ್ಡ ರೈತಾಪಿ ವರ್ಗ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.